ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಟಿ ನಿತ್ಯಾ ಮೆನನ್ ರವರು ನಮ್ಮ ಕನ್ನಡದ ಯುವ ನಟಿಯರಲ್ಲಿ ಇವರು ಕೂಡ ಒಬ್ಬರು. ಬಹಳ ಅದ್ಭುತವಾದ ನಟನೆ ಇವರದು. ಮೈನಾ ಸಿನಿಮಾದಲ್ಲಿ ಇವರು ಬಹಳ ಅದ್ಭುತವಾಗಿ ನಟಿಸಿರ್ತಾರೆ. ಹಾಗೂ ಕೋಟಿಗೊಬ್ಬಾಟು, 7 o'clock ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂಥ ಇವರು ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಇವರು ತುಂಬಾ ಸ್ಲಿಮ್ ಆಗಿದ್ರು. ಕಾರಣಾಂತರಗಳಿಂದ ಇವರು ದಪ್ಪಾಗಿದ್ದಾರೆ. ಇದನ್ನ ನೋಡಿದಂತಹ ಕೆಲವು ನೆಟ್ಟಿಗರು ಇವರ ಬಗ್ಗೆ, ಇವರ ಅಂಗಾಂಗದ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾರೆ. ಇದನ್ನ ನೋಡಿ ನಿತ್ಯಾ ಮೆನನ್ ರವರು ಬೇಸರದಿಂದ ಹೇಳ್ಕೊಂಡಿದ್ದಾರೆ. ಹಾಗೂ ಕಡಕಾಗಿ ಕೆಟ್ಟದಾಗಿ ಕಾಮೆಂಟ್ ಮಾಡುವವರ ಬಗ್ಗೆ ಅವರು ಹೇಳಿದ್ದಾರೆ, ನಿಮ್ಮ ಕೆಲಸನ ನೀವು ನೋಡ್ಕೊಳ್ಳಿ, ಇನ್ನೊಬ್ಬರ ಅಂಗಾಂಗದ ಬಗ್ಗೆ ನೀವು ಮಾತನಾಡಿ, ನಿಮಗೆ ಮಾಡಲಿಕ್ಕೆ ಕೆಲಸ ಇಲ್ವಾ, ಏನಕ್ಕೆ ಬೇಕು ಇದೆಲ್ಲ ಅಂತ ಅವರು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ, ನಿಮ್ಮ ಜೀವನ, ಎಷ್ಟೋ ಯೋಚನೆ ಮಾಡುವಂತಹ ಅಂಶಗಳಿರುತ್ತೆ, ಅದರ ಬಗ್ಗೆ ಯೋಚನೆ ಮಾಡಿ ಅಂತ ನಿತ್ಯಾ ಮೆನನ್ ರವರು ಉತ್ತರ ಕೊಟ್ಟಿದ್ದಾರೆ. ಇನ್ನು ನಿತ್ಯಾ ಮೆನನ್ ರವರು ಮೂಲತಃ ಬೆಂಗಳೂರಿನವರೇ. ಹಲವರು ಇವರನ್ನ ಕೇರಳದವರು ಅಂತ ತಿಳ್ಕೊಂಡಿದ್ದಾರೆ. ನಿತ್ಯಾ ಮೆನನ್ ರವರ ಸಿನಿಮಾಗಳು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ನಲ್ಲಿ ತಿಳಿಸಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ ಧನ್ಯವಾದಗಳು.